ಹಾಯ್ ಗೆಳೆಯರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಕಾಫಿ ಗೆಳೆಯ. ಸೊ ಇವತ್ತಿನ ದಿನ ಆರೋಗ್ಯಕರವಾದ ಮಜ್ಜಿಗೆನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಈ ಮಜ್ಜಿಗೆ ಪ್ರಿಪೇರ್ ಮಾಡೋಕ್ಕೆ ನೀವು 4 ಪದಾರ್ಥಗಳನ್ನು ಬಳಸಬೇಕು. 1 ನುಗ್ಗೆ ಸೊಪ್ಪು, 2 ಕರಿಬೇವಿನ ಸೊಪ್ಪು, ಆಮೇಲೆ ಮೆಂತ್ಯ ಸೊಪ್ಪು, ಆಮೇಲೆ ಮೊಳಕೆ ಕಟ್ಟಿದ ಮೆಂತ್ಯ ಸೊಪ್ಪು. ಸೊ ಇವುಗಳನ್ನ ಏನು ಮಾಡ್ಕೋಬೇಕು ಅಂದರೆ ಎಲ್ಲ ಡ್ರೈ ಮಾಡ್ಕೋಬೇಕು. ಸೊಪ್ಪನ್ನ ತಂದು ಡ್ರೈ ಮಾಡಿ ಪುಡಿ ಮಾಡ್ಕೋಬೇಕು. ಇದನ್ನು ಮೊಳಕೆ ಕಟ್ಟಿದ ಮೆಂತ್ಯ ಕಾಳನ್ನು ಕೂಡ ಡ್ರೈ ಮಾಡಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ಪುಡಿಯಾಗುತ್ತೆ, ಗ್ರೀನಾಗಿ ಇರುತ್ತೆ, ಹಸಸರಾಗಿ. ಸೊ ಅದನ್ನು ನೀವೇನು ಮಾಡಬೇಕಂದ್ರೆ ಮಜ್ಜಿಗೆಗೆ ಬೆರೆಸ್ಕೊಂಡು ಕುಡಿಬೇಕು. ಸೊ ಇದರಲ್ಲಿ ಏನೇನು ಉಪಯೋಗಕರವಾದ ಒಂದು ಅಂಶ ಇರುತ್ತೆ ಅಂದರೆ, ನುಗ್ಗೆಕಾಯಿ ಸೊಪ್ಪು ಇರುತ್ತಲ್ಲ, ನುಗ್ಗೆ ಸೊಪ್ಪು, ಅದು ನಿಮ್ಮ ಶುಗರ್ನ ಕೊಲೆಸ್ಟ್ರಾಲ್ನ ಕೊಬ್ಬನ್ನು ಕಮ್ಮಿ ಮಾಡುತ್ತೆ. ಅದಲ್ಲದೇ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂತ ಇದೆ, ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಟಿವ್ ಇದೆ. ಬಾಡಿನಲ್ಲಿ ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ, ಮತ್ತು ಮತ್ತು ಅನಿಮಿಯ ಕೂಡ, ರಕ್ತಹೀನತೆ ಇರೋರು ಕೂಡ ತಗೊಂಡ್ರೆ ನುಗ್ಗೆ ಸೊಪ್ಪು ಭಾಳ ಒಳ್ಳೆಯದು. ಅದೇ ಥರ ಕರಿಬೇವಿನ ಸೊಪ್ಪು ಸೇವಿಸೋದ್ರಿಂದ ಅದರಲ್ಲಿ ವೈಟಮಿನ್ A, B, C, E ಮತ್ತು ಇರುತ್ತೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಇದೆ. ಅದು ಮತ್ತು ಶುಗರು ಮತ್ತು ನಮ್ಮ ಕೊಬ್ಬಿನ ಅಂಶವನ್ನು ಕಂಟ್ರೋಲ್ ಇಡುತ್ತೆ. ಕೂದಲು ಗ್ರೋತ್ಗೆ ಬಹಳ ಬಹಳನೇ ಒಳ್ಳೆಯದು, ಮತ್ತು ನಿಮ್ಮ ಡೈಜೆಷನ್ಸ್ಗಾಗಲಿ ಈ ಕರಿಬೇವು ಸೊಪ್ಪು ಉಪಯುಕ್ತಕರ. ಸೊ ಮೇಥಿ ಲೀವ್ಸ್ ಅಂದರೆ ನಮ್ಮ ಮೆಂತ್ಯ ಸೊಪ್ಪು. ಸೊ ಮೆಂತ್ಯ ಸೊಪ್ಪು ಬಳಸೋಳೋದ್ರಿಂದ ಮತ್ತು ಶುಗರ್ ಕಂಟ್ರೋಲ್ ಮಾಡುತ್ತೆ, ಹಾರ್ಟ್ ಒಳ್ಳೆಯದು, ಬ್ರೈನ್ಗೆ ಒಳ್ಳೆಯದು, ಇವನ್ ನಿಮ್ಮ GIT ಅನ್ನನಾಳ ಗಟ್ಟಿಗೆ ಒಳ್ಳೆಯದು, ವೆಯ್ಟ್ ಕಂಟ್ರೋಲ್ ಮಾಡುತ್ತೆ. ಈ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಅಂತಾರೆ, ಮುಟ್ಟಾದಾಗ ಹೊಟ್ಟೆ ನೋವೋದು ಅಂಥದ್ದೆಲ್ಲ ಕಮ್ಮಿ ಆಗುತ್ತೆ. ಅದಲ್ಲದೇ ನೀವು ಮೆಂತ್ಯ ಕಾಳು ಮೊಳಕೆ ಹೊಡೆದಿರೋ ಮೆಂತ್ಯ ಕಾಳನ್ನ ಬಳಸೋದ್ರಿಂದ ಡೈಜೆಷನ್ಗಾಗಲಿ ಡಯಾಬಿಟೀಸ್ ಕಂಟ್ರೋಲಲ್ಲಿ ಇರೋಕ್ಕೆ ಉಪಯುಕ್ತಕರವಾಗಿರುತ್ತೆ. ಸೊ ಈ ಉಪಯುಕ್ತಕರವಾದ ಗ್ರೀನ್ ಮಜ್ಜಿಗೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಿಮಗೆ ಅನುಕೂಲಗಳೇ ತುಂಬ. ಎಸ್ಪೆಷಲಿ ಡಯಾಬಿಟೀಸ್ ಇರೋರು ಇದನ್ನು ದಿನನಿತ್ಯ ಸೇವಿಸೋದ್ರಿಂದ ಡಯಾಬಿಟೀಸ್ ಶುಗರ್ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಸೊ ಇದನ್ನೇ ಸೇವಿಸೋದ್ರಿಂದ ಶುಗರ್ ಕಮ್ಮಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದು ಒಂದು ಸಪ್ಲಿಮೆಂಟ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ನೀವೇನು ಮಾಡಬೇಕು, ನೀವು ಬಳಸ್ತಾ ಇರೋ ಮಾತ್ರೆ ಆಗಲಿ ಇನ್ಸುಲಿನ್ ಆಗಲಿ ಬಿಡದೇ ಟೈಮ್ ಟೈಮ್ಗೆ ಡಾಕ್ಟ್ರ್ ಏನು ಸಲಹೆ ಕೊಟ್ಟಿದ್ದರೆ ಅದ್ರ ಪ್ರಕಾರ ತಗೊಂಡು ನೀವು ಡಯಟ್ರಿ ಚೇಂಜಸ್ಸಲ್ಲಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಈ ಥರ ಚೇಂಜಸ್ ಒಂದು ಅಳವಡಿಕೆ ಮಾಡಿಕೊಂಡ್ರೆ ಶುಗರು ಕಂಟ್ರೋಲಲ್ಲಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಸೊ ಬೇಸಿಕಲಿ ನೀವು ಆರೋಗ್ಯದ ಕಡೆ ಗಮನ ಕೊಡಬೇಕು. ಈ ಥರ ಉಪಯುಕ್ತಕರವಾದ ಮಿಕ್ಸ್ಗಳನ್ನ ಮಾಡ್ಕೊಂಡು ಕುಡಿಬೋದು. ಮಜ್ಜಿಗೆ ಕೂಡ ತಂಪಾಗಿರುತ್ತೆ, ಜಸ್ಟ್ ಸ್ವಲ್ಪ ಉಪ್ಪು ಇಂಗು ಅದೆಲ್ಲ ಹಾಕ್ಕೊಂಡು ಕುಡಿಯೋದ್ರಿಂದ ಇನ್ನೂ ರುಚಿಕರವಾಗಿರುತ್ತೆ. ಸೊ ನಾನು ಇದನ್ನು ಟೇಸ್ಟ್ ಮಾಡಿ ನೋಡಿದಾಗ ಹೇಗಿತ್ತು ಅಂದರೆ, ಇದು ಸ್ವಲ್ಪ ನುಗ್ಗೆಕಾಯಿ ಸೊಪ್ಪು ಟೇಸ್ಟ್ ಬರ್ತಾಯಿತ್ತು, ಅದರಲ್ಲಿ ಮೆಂತ್ಯ ಕಾಳದು ಮೊಳಕೆ ಹೊಡೆದಿರೋ ಟೇಸ್ಟ್ ಬರ್ತಾಯಿತ್ತು. ಬಟ್ ಏನು ಮಾಡಬೇಕಂದ್ರೆ, 200 ml ಮಜ್ಜಿಗೆಗೆ ಒಂದು ಚಿಟಕಿ ಸ್ಪೂನ್ ಅಷ್ಟೇ, 1/2 ಸ್ಪೂನ್ ಹಾಕೋಬೇಕು. ತುಂಬ ಹಾಕ್ಕೊಂಡ್ರೂ ಒಂಥರ ಕಹಿ ಕಹಿ ಅನಿಸ್ಬಿಡುತ್ತೆ ಮೆಂತ್ಯ ಇರೋದ್ರಿಂದ. ಸೊ ನೀವು ಅದು ಕಹಿ ಕಹಿ ಅನಿಸ್ಬಿಡುತ್ತೆ. ಸೊ ಕಹಿ ಅನಿಸ್ಬಾರ್ದು ಅಂದರೆ ಸ್ವಲ್ಪ ಹಾಕೋಬೇಕು, ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅಟ್ಲೀಸ್ಟ್ 1 ಬೆಳಗ್ಗೆ ಖಾಲಿ ಹೋಟೆಲ್ ಕುಡಿಯೋದು, ಆದರೆ ಸಂಜೆ ಮಲ್ಕೊಳ್ಳೋಕ್ಕಿಂತ ಮುಂಚೆನೂ ಒಂದ್ಸಲ ಕುಡಿದ್ರೆ ಒಳ್ಳೆಯದು. ಸೊ ದಿನನಿತ್ಯ ಸೇವಿಸಿದ್ರೆ ಇದನ್ನು ತಗೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಚೇಂಜಸ್ನ ಕಾಣ್ಬೋದು, ಒಂದು ದಿನದಲ್ಲಿ ಕಾಣೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ಒಂದು 3-4 ಮಂತ್ಸ್ ನೀವು ತಗೋತಾ ಹೋದರೆ ನಿಮ್ಮ ಬಾಡಿಲಿ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ, ಮತ್ತು ಶುಗರ್ ಲೆವೆಲ್ಸು ನೋಡ್ಕೋಬೋದು ನೀವು. ಸೊ ಕಮ್ಮಿ ಆಗ್ತಾಯಿದೆಯೋ ಇಲ್ವೋ, ಇದರಿಂದ ಉಪಯುಕ್ತಕರವಾಯಿತು, ಡೈಜೆಷನ್ ಕರೆಕ್ಟ್ ಆಯಿತು, ಯಾವುದೋ ಒಂದು ಕರೆಕ್ಟ್ ಆಗೋದ್ರಿಂದ, ಎಸ್ಪೆಷಲಿ ಡೈಜೆಷನ್ ಕರೆಕ್ಟ್ ಆದರೆ ಅಬ್ಸಾರ್ಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ಅಬ್ಸಾರ್ಪ್ಷನ್ ಕರೆಕ್ಟ್ ಆದರೆ ಓಕೆ, ಕರೆಕ್ಟಾಗಿ ತಿಂತಾ ಇರೋದು ಜೀರ್ಣ ಆಗ್ತಾಯಿದೆ ಅಂತ ಅರ್ಥ. ಸೊ ಒಂದಕ್ಕೊಂದು ಎಲ್ಲ ಲಿಂಕ್ ಆಗಿರುತ್ತೆ. ಸಿಂಪಲ್
ಡಯಟ್ ರೆಸಿಪಿ ಇದನ್ನು ನೀವು ಫಾಲೋ ಮಾಡಿ, ಫಾಲೋ ಮಾಡಿ ನೀವು ತಿಳಿಸಿ ಹೇಗಿತ್ತು ಅಂತ. ಸೊ ಇದು ಡಾಕ್ಟ್ರು ಸಲಹೆ ಮೇರೆಗೆ ತೊಗೊಳ್ಳೋದು ಉತ್ತಮ.